ಕನಕದಾಸ ಜಯಂತಿಯ ಹಾಗೂ ಒಬ್ಬವನ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ದೇಶ ಕಂಡ ಅಪರೂಪದ ನಾಯಕ ಬಡವರ ಆಶಾ ಕಿರಣ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ವಂದೇ ಮಾತರ ವಂದೇ ಭಾರತ ಟ್ರೈನಿಗೆ ಕಾಶಿ ಟ್ರೈನಿಗೆ ಅದೇ ರೀತಿ 2400 ಗ್ರಾಮಗಳಿಂದ ಸುಮಾರು 4 ಕೋಟಿ ಜನರನ್ನ ಭಾಗವಹಿಸಿ ಮೃತ್ತಿಕೆಯನ್ನ ತಂದಂತ ಅಂದ್ರೆ ಮಣ್ಣನ್ನ ತಂದು ಕೆಂಪೇಗೌಡ ಸ್ಟ್ಯಾಚ್ಯೂವನ್ನ ಇವತ್ತಿಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರ ಉದ್ಘಾಟನೆಯನ್ನ ಮಾಡಿ ಈ ಟ್ರೈನ್ ಅನ್ನು ಉದ್ಘಾಟನೆ ಮಾಡಿ ಕನಕದಾಸರಿಗೆ ಮಹರ್ಷಿ ವಾಲ್ಮೀಕರಿಗೆ ಗೌರವವನ್ನ ಅರ್ಪಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿಗೆ ಈ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿ ಹೊಸ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿ ತಮ್ಮ ಮುಂದೆ ಆಗಮಿಸಿದ್ದಾರೆ ಇವತ್ತು ಈ ಕೆಂಪೇಗೌಡ ವಿಮಾನ ನಿಲ್ದಾಣ ಇದರ ಎರಡನೇ ಟರ್ಮಿನಲ್ ಮೊದಲನೇ ಟರ್ಮಿನಲ್ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಆಗಿದ್ರೆ ಎರಡನೇ ಟರ್ಮಿನಲ್ ಸನ್ಮಾನ್ಯ ಬೊಮ್ಮಾಯಿ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿದೆ ಅದೇ ರೀತಿ ಹಲವಾರು ಯೋಜನೆಗಳನ್ನು ಕೊಟ್ಟು ಬೆಂಗಳೂರಿಗೆ ಮೆಟ್ರೋ ಕೊಟ್ಟಿರುವಂತದ್ದು ನಮ್ಮ ಕಾಲದಲ್ಲಿ ಹಿಂದೆ ಈಗ ಸಬರ್ಬನ್ ರೈಲ್ ಅನ್ನು ಕೊಟ್ಟು ಅನೇಕ ಕೊಡುಗೆಗಳನ್ನು ಬೆಂಗಳೂರಿಗೆ ಕೊಟ್ಟು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿ ಆಗಮಿಸಿದ್ದಾರೆ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸಂತೋಷದ ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಬೆಳಗಾವಿಯ ಶ್ರೀ ಠಾಣೆದಾರ್ ಶ್ರೀನಿವಾಸ್ ಠಾಣೆದಾರ್ ಅಂತ ಅವರ ಹೆಸರು ಮೂಲತಃ ಬೆಳಗಾವಿಯ ಚಿಕ್ಕೋಡಿ ಅವರು ಅವರ ತಂದೆ ಅವರು ಒಬ್ಬ ಸಾಮಾನ್ಯ ಕ್ಲಾರ್ಕ್ ಆಗಿದ್ದರು ಅವರು ಅಮೆರಿಕಾದಲ್ಲಿ ಹೋಗಿ ನಿನ್ನೆ ಬನ್ನೆ ನಡೆದಂತ ಅಮೆರಿಕೆಯ ಸಂಸತ್ತು ಅಂದ್ರೆ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಗೆದ್ದು ಬಂದಂತ ಒಬ್ಬ ಕನ್ನಡಿಗರನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಯನ್ನು ಹೇಳ್ತಾ ನಾನು ತಮ್ಮೆಲ್ಲರನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಬೇಗ ಬೆಳಿಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ತಮ್ಮೆಲ್ಲರನ್ನು ಮತ್ತು ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ